ನೋಡಿ, ಸಿಎಂ ಅವರ ಬಜೆಟ್ ತಾವು ಗಮನಿಸಿದ್ರೆ ಸಿಎಂ ಅವರ ಭಾಷಣ ಮಾಡಬೇಕಾದ್ರೆ ಅವರಿಗೆ ಉತ್ಸಾಹ ಇರಲಿಲ್ಲ. ಅಂದರೆ ಇದು ಬಜೆಟ್ ಕಿವಿ ಮೇಲೆ ಹೂವು ಇಡುವಂಥ ಬಜೆಟ್ ಅಲ್ವಾ? ಕನ್ನಡಿಗರ ಮೇಲೆ ಯಾವ ಸಮಾಜಕ್ಕೂ ನ್ಯಾಯ ಸಿಕ್ಕಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ನೀಲಿ ನಕ್ಷೆ ಇಲ್ಲ. ಇನ್ವೆಸ್ಟ್ಮೆಂಟ್ ಬಂಡವಾಳ ಹಾಕಿ ತರಬೇಕಂತಲೂ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ನೀಲಿ ನಕ್ಷೆ ಇಲ್ಲ. ಮತ್ತು ತಮಗೆ ನೆನಪಿದ್ರೆ ಹೋದ ವರ್ಷ ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಜೆಟ್ ಅಂತ ಹೇಳಿದರು. ಮತ್ತು ಮೊನ್ನೆ ಸಿ ಎಂ ರಿವ್ಯೂನಲ್ಲಿ, ಬಜೆಟ್ ರಿವ್ಯೂನಲ್ಲಿ ಬರೀ 56% ಮಾತ್ರ ಖರ್ಚಾಗಿದೆ ಅಂತ ಸಿ ಎಂ ಕಚೇರಿಯಿಂದನೇ ಮಾಹಿತಿ ಇದೆ. ಅಂದರೆ ಯಾವ ಮಟ್ಟಕ್ಕೆ ಇವರು ಖರ್ಚು ಮಾಡಿದ್ದಾರೆ, ಯಾವ ಮಟ್ಟಕ್ಕೆ ಈ ಸರಿ ಬಜೆಟ್ ಮಾಡಿದ್ದಾರೆ ಅಂತ ಇದರಲ್ಲೇ ನಾವು ಕಲ್ಪಿಸ್ಬೋದು. ಇದು ಯಾವ ಸಮಾಜಕ್ಕೂ ನ್ಯಾಯ ಸಿಕ್ಕಿಲ್ಲ. ಇದು ಕನ್ನಡಿಗರ ಕಿವಿ ಮೇಲೆ ಇವತ್ತು ಹೂವು ಇಟ್ಟಿರೋದಂತೂ ನಿಜ ಇದೆ. ಇವತ್ತು ನೋಡಿ, ಇದು ಜನರು ನಂಬ್ಕೊಂಡು ಹೋಗ್ತಾರಲ್ವಾ, ಇದು ಚುನಾವಣೆ. ಅವರು ಇವತ್ತು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ, ಜನರಲ್ಲಿ ತಪ್ಪು ಅಭಿಪ್ರಾಯ ಹೋಗಬಾರ್ದಲ್ಲ. ಹೋದ ಬಾರಿನೇ ಅವ್ರ ಪ್ರಣಾಳಿಕೆಯಲ್ಲಿ 600 ಏನು ಭರವಸೆ ನೀಡಿದ್ರು, ಅದರಲ್ಲಿ ಬರೀ 50 ಮಾಡಿದ್ದಾರೆ. ಮತ್ತೆ ಬಜೆಟ್ನಲ್ಲಿ 309 ಏನು ಆಶ್ವಾಸನೆಗಳು ನೀಡಿದ್ರು, ಅದರಲ್ಲಿ 50 ಕೂಡ ಮಾಡಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ಅವರು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಅಂದ್ರೆ ಬಿಜೆಪಿ ಬಚಾವ್ ಬಜೆಟ್ ಬೊಮ್ಮಾಯಿ ಬಚಾವ್ ಬಜೆಟ್ ಆಗಿದೆ.